ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಗಣೇಶ ಚತುರ್ಥಿಯೊಂದಿಗೆ ಹಲವು ಆಚರಣೆಗಳು ಗದಿಗೆ ತರುತ್ತವೆ. ಅಂತಹ ಆಚರಣೆಯಲ್ಲಿ ಒಂದು ಜೋಕುಮಾರ ಸ್ವಾಮಿಯ ಪೂಜೆ. ಗಣೇಶನ ವಿಸರ್ಜನೆಯ ಬಳಿಕ ಹುಟ್ಟುವ ಜೋಕುಮಾರನ ಸ್ವಾಮಿ ಮಳೆ ತರೋದ್ರ ಜೊತೆಗೆ ಕೆಟ್ಟದನ್ನ ಹೋಗಲಾಡಿಸಿ ಸುಖ ಸಮೃದ್ಧಿಯನ್ನ ನೀಡ್ತಾನೆ ಎಂಬುದು ಈ ಭಾಗದ ಜನರ ನಂಬಿಕೆ. ಜೋಕುಮಾರ ಅಂದ್ರೆ ಶಿವಪುತ್ರ ಕುಮಾರಸ್ವಾಮಿ. ನಾಡ ಜನಪದರು ತಮ್ಮ ಪ್ರೀತಿಯ ದೈವವಾದ್ದರಿಂದ ಆತನನ್ನ ಜೋಕುಮಾರ ಅಂತ ಕರೆಯುತ್ತಾರೆ. ಜೋಕುಮಾರ ಕುರಿತು ಜನಪದದಲ್ಲಿ ಅನೇಕ ಕಥೆಗಳು ಹಾಸುಹೊಕ್ಕಾಗಿದೆ. ಜೋಕುಮಾರ ಸ್ವಾಮಿ ಹೊತ್ತ ಮಹಿಳೆಯರು ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥನೆ. ಬೆನಕನ ಅಮಾವಾಸ್ಯ ಬಳಿಕ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ನಂತರ ಆರನೇ ದಿನಕ್ಕೆ ಜೋಕುಮಾರನ ಜನನ ಆಗುತ್ತೆ ಎಂಬುದು ಭಕ್ತರ ನಂಬಿಕೆ. ಗ್ರಾಮೀಣ ಮತ್ತು ನಗರದಲ್ಲಿ ಮಹಿಳೆಯರು ಜೋಕುಮಾರನ್ನ ಬುಟ್ಟಿಯಲ್ಲಿ ಹೊತ್ತು ಸುತ್ತುತ್ತಾರೆ. ಹೀಗೆ ಜೋಕುಮಾರನ ಹುಣ್ಣಿಮೆ ಬರೋ ತನಕ 7 ದಿನಗಳ ಕಾಲ ಸಂಚರಿಸುತ್ತಾರೆ. ಅಲ್ಲದೆ ಉತ್ತಮ ಮಳೆ ಬೆಳೆ ಆಗ್ಲಿ ಅಂತ ಇಲ್ಲಿನ ಜನ ಜೋಕುಮಾರನಿಗೆ ಪೂಜಿಸ್ತಾರೆ. ಜೋಕುಮಾರ ಸ್ವಾಮಿ ಪೂಜೆ ಜಾನಪದದ ಸೊಗಡು. ಹೊಸ ಬಿದಿರಿನ ಬುಟ್ಟಿಯಲ್ಲಿ ಮಣ್ಣಿನಿಂದಲೇ ಜೋಕುಮಾರನ ಮೂರ್ತಿ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾರೆ. ಬೇವಿನ ಎಲೆಗಳಿಂದ ವಿವಿಧ ಹೂಗಳು, ಮೆಣಸಿನಕಾಯಿಯಿಂದಲೇ ಅಲಂಕಾರ ಮಾಡ್ತಾರೆ. ನಂತರ ಮಹಿಳೆಯರು ಬುಟ್ಟಿಯನ್ನ ತಲೆಯ ಮೇಲಿಟ್ಟುಕೊಂಡು ಊರಿನ ಪ್ರಮುಖ ಗಲ್ಲಿಗಳಿಗೆ ಹೊತ್ತುಕೊಂಡು ಹೋಗ್ತಾರೆ. ಮನೆಯ ಕಟ್ಟಿ ಮೇಲಿಟ್ಟು ಜೋಕುಮಾರನ ಹಾಡುಗಳನ್ನ ಹಾಡ್ತಾರೆ. ಇಲ್ಲಿ ಜೋಕುಮಾರನ ಹಾಡುಗಳು ಜಾನಪದ ಶೈಲಿಯಲ್ಲಿ ಇದೆ. ಈ ಎಲ್ಲ ಹಾಡುಗಳನ್ನ ಓದಲು ಬರೆಯಲು ಬಾರದ ಮಹಿಳೆಯರು ಹಾಡುತ್ತಾರೆ. ಜೋಕುಮಾರನ ತುಟಿಗೆ ಬೆಣ್ಣೆ, ಜೋಕುಮಾರನಿಗೆ ಅಕ್ಕಿ, ಜೋಳ, ಸಜ್ಜಿ, ಗೋಧಿ ಸೇರಿ ಆಹಾರ ಸಾಮಗ್ರಿಗಳನ್ನ ನೈವೇದ್ಯ ರೂಪದಲ್ಲಿ ಕೊಡ್ತಾರೆ. ಜೋಕುಮಾರನ ತುಟಿಗೆ ಹಚ್ಚಲಾದ ಬೆಣ್ಣೆಯನ್ನ ಬೇವಿನ ಎಲೆಗೆ ಕಪ್ಪು ಕಾಡಿಗೆ ಹಚ್ಚಿ ನುಚ್ಚು ಪ್ರಸಾದ ಇಟ್ಟುಕೊಡ್ತಾರೆ. ಜೋಕುಮಾರ ಸ್ವಾಮಿ ಹೊತ್ತು ತಿರುಗುವ ಕಸ್ತೂರಿ ಬಾಯಿ ಮಾತನಾಡಿ, ಗಣೇಶ ಚತುರ್ಥಿ ಆದ ಬಳಿಕ ಅಷ್ಟಮಿ ದಿನದಂದು ಜೋಕುಮಾರ ಜನಿಸ್ತಾನೆ. ಗಣೇಶ ಮೂರ್ತಿ ಮಾಡುವ ಸ್ಥಳದಲ್ಲಿಯೇ ಮಣ್ಣಿನಿಂದ ಜೋಕುಮಾರನ ಮೂರ್ತಿಯನ್ನ ಕೂಡ ಮಾಡಿಕೊಂಡು ಬರ್ತೀವಿ. ನಂತರ ಬಿದಿರಿನ ಬುಟ್ಟಿಯಲ್ಲಿ ಇಟ್ಟುಕೊಂಡು ಗ್ರಾಮೀಣ ಹಾಗೂ ನಗರದಲ್ಲಿ ಸಂಚಾರ ಮಾಡ್ತೀವಿ ಎಂದರು. ಈ ವೇಳೆ ಗ್ರಾಮದ ಪ್ರಮುಖರು ಆದ ಕುಲಕರ್ಣಿ, ದೇಸಾಯಿ, ಒಕ್ಕಲಿಗರ ಮನೆಗಳಿಗೆ ಭೇಟಿ ಕೊಟ್ಟು ಜೋಕುಮಾರ ಜನಿಸಿದ 7 ದಿನ 7 ಪಟ್ಟಣದಲ್ಲಿ ಅಳಿದಾನೆ. ಜೋಕುಮಾರನ ತಾಯಿ ಕಡಬು ಮಾಡುವ ವಸ್ತು ತೆಗೆದುಕೊಂಡು ಕಣ್ಣಿಗೆ ತಿವಿದಿದ್ದಾಳೆ. ಹೀಗಾಗಿ ಜೋಕುಮಾರನ ಒಂದು ಕಣ್ಣು ಕಾಣುವುದಿಲ್ಲ. ಜೋಕುಮಾರನಿಗೆ ಬೆಣ್ಣೆ ಅಂದ್ರೆ ಹೆಚ್ಚು ಪ್ರೀತಿ. ಹೀಗಾಗಿ ಬೆಣ್ಣೆ, ಮೆಣಸಿನಕಾಯಿ, ಎಣ್ಣೆ, ಉಪ್ಪು ಸೇರಿ ವಿವಿಧ ವಸ್ತುಗಳ ಮೂಲಕ ಪೂಜೆ ಸಲ್ಲಿಸಲಾಗುತ್ತೆ ಅಂತ ಹೇಳಿದ್ದಾರೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.